ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಬ್ರಿಟನ್ ಒಂದರ ಹಿಂದೊಂದರಂತೆ ಎಡವಟ್ಟು ಮಾಡ್ಕೊಳ್ತಾ ಹೋಗ್ತಾ ಇದೆಯಾ? ವರ್ಣದ್ವೇಷಕ್ಕೆ ಬಿದ್ದ ಅಲ್ಲಿನ ಜನ ತಮ್ಮ ಪ್ರಧಾನಿಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡವಟ್ಟು ಮಾಡಿದ್ರ? ಅದರ ಫಲವನ್ನು ಬ್ರಿಟನ್ ಈಗ ಅನುಭವಿಸಬೇಕಾಗಿ ಬರ್ತಾ ಇದೆಯಾ? ಇಂಥ ಪ್ರಶ್ನೆಗಳು ಹುಟ್ಟೋದಕ್ಕೆ ಬೇಕಾದ ಸಾಕಷ್ಟು ಕಾರಣಗಳನ್ನು ಈಗ ಬ್ರಿಟನ್ನೇ ಕೊಡ್ತಾ ಇದೆ. ಅಲ್ಲಿನ ಆರ್ಥಿಕತೆ ನೆಲಕ್ಕೆ ಕುಸಿದಿದೆ, ಪೌಂಡ್ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಇದೆ, ಬ್ರಿಟನ್ ಕರೆನ್ಸಿ ಕೊರತೆಯನ್ನು ಕಾಣಬೇಕಾಗಿ ಬರ್ತಾ ಇದೆ. ಜೊತೆಗೆ ಈಗ ಬ್ರಿಟನ್ನಿಂದ ಭಾರತಕ್ಕೆ ಆಮದಾಗ್ತಾ ಇದ್ದ ಒಂದಷ್ಟು ಪದಾರ್ಥಗಳ ಮೇಲೆ ಭಾರತ ಪ್ರತಿರೋಧಾತ್ಮಕ ತೆರಿಗೆಯನ್ನು ವಿಧಿಸೋದಕ್ಕೆ ಶುರು ಮಾಡಿದೆ. ಇದು ಬ್ರಿಟನ್ ಹಾಗೂ ಭಾರತದ ನಡುವಿನ ವ್ಯಾಪಾರ ವಹಿವಾಟುಗಳ ಮೇಲೆ ಕೂಡ ನಕಾರಾತ್ಮಕ ಪ್ರಭಾವವನ್ನು ಬೀರೋ ಸಾಧ್ಯತೆ ಇರುತ್ತೆ, ಮತ್ತು ಇಂಥ ಪರಿಸ್ಥಿತಿಯನ್ನು ತಂದುಕೊಂಡು ಕೂತಿರೋದು ಖುದ್ದು ಬ್ರಿಟನ್ನೇ. ಇದೆಲ್ಲದರ ನಡುವೆ ಈಗ ಬ್ರಿಟನ್ನಲ್ಲಿ ಮತ್ತೆ ರಿಷಿ ಸುನಾಕ್ ಕಮ್ ಬ್ಯಾಕ್ ಅನ್ನೋ ಕೂಗು ಬೇರೆ ಕೇಳಿಬರುವುದಕ್ಕೆ ಶುರುವಾಗಿದೆ. ಹಾಗಾದರೆ ಬ್ರಿಟನ್ನಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಭಾರತ ಬ್ರಿಟನ್ ಮೇಲೆ ಪ್ರತಿರೋಧಾತ್ಮಕ ಕ್ರಿಯೆಗೆ ಮುಂದಾಗ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೆ, ಬ್ರಿಟನ್ ಒಂದು ಕಾಲಕ್ಕೆ ಅರ್ಧಕ್ಕಿಂತ ಹೆಚ್ಚು ಜಗತ್ತನ್ನು ಆಳ್ವಿಕೆ ಮಾಡ್ತಾ, ಜಗತ್ತನ್ನು ದೋಚಿ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ತಾ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನೋ ಖ್ಯಾತಿಗೆ ಪಾತ್ರವಾಗಿದ್ದ ದೇಶ. ಆದರೆ ಎರಡನೇ ವಿಶ್ವಯುದ್ಧ ಬ್ರಿಟನ್ ಅನ್ನು ಆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸೊರಗಿ ಹೋಗೋ ಹಾಗೆ ಮಾಡಿತ್ತು. ಆನಂತರ ಬ್ರಿಟನ್ ಆರ್ಥಿಕ ಕುಸಿತವನ್ನು ಕಾಣಿತು, ಸಾಲದ ಶೂಲಕ್ಕೇರಿತು, ಕೆಲವೇ ವರ್ಷಗಳಲ್ಲಿ ಮತ್ತೆ ಚೇತರಿಸಿಕೊಳ್ತು, ಐರೋಪ್ಯ ಒಕ್ಕೂಟದ ರಚನೆ ಹಾಗೂ ನ್ಯಾಟೋಗಳು ಹುಟ್ಟಿಕೊಂಡ ನಂತರ ಬ್ರಿಟನ್ ಆರ್ಥಿಕವಾಗಿ ಮತ್ತೆ ಗಟ್ಟಿಯಾಗ್ತಾ ಹೋಯಿತು. ಇತ್ತೀಚಿನವರೆಗೆ ಕೂಡ ಬ್ರಿಟನ್ನ ಪೌಂಡ್ ಅನ್ನೋದು ಅಮೆರಿಕಾದ ಡಾಲರ್ಗಿಂತಲೂ ಹೆಚ್ಚಿನ ಮೌಲ್ಯವನ್ನು ಹೊಂದಿದ್ದ ಕರೆನ್ಸಿ ಅನ್ನಿಸ್ಕೊಳ್ತಾ ಇತ್ತು. ಈ ಮಧ್ಯೆ ಬ್ರಿಟನ್ ಐರೋಪ್ಯ ಒಕ್ಕೂಟದಿಂದ ಹೊರಬರುವ ತೀರ್ಮಾನವನ್ನು ಕೈಗೊಳ್ಳಿತು. ಬ್ರೆಕ್ಸಿಟ್ ಆದ ನಂತರ ಕೂಡ ಬ್ರಿಟನ್ನ ಪೌಂಡ್ ಬಲಿಷ್ಠವಾಗಿ ಕಾಣ್ತಾ ಇತ್ತು. ಆದರೆ ಯಾವಾಗ ಚೈನಾ ವೈರಾಣು ಹಾಗೂ ಅದರ ಬೆನ್ನಲ್ಲೇ ಶುರುವಾದ ರಷ್ಯಾ ಯುಕ್ರೇನ್ ಯುದ್ಧಗಳು ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರೋದಕ್ಕೆ ಶುರು ಮಾಡಿದ್ವೋ, ಆಗ ಬ್ರಿಟನ್ ಕೂಡ ಆ ಯುದ್ಧದ ಬಿಸಿಯನ್ನು ಅನುಭವಿಸಬೇಕಾಗಿ ಬಂತು. ಈ ಮಧ್ಯೆ ಅಮೆರಿಕಾದಲ್ಲಿ ಬಡ್ಡಿದರ ಏರಿಕೆ ಮಾಡುವ ಮೂಲಕ ಅಲ್ಲಿನ ಹಣದುಬ್ಬರವನ್ನು ನಿಯಂತ್ರಿಸುವ ಪ್ರಯತ್ನಗಳು ಆರಂಭ ಆದವು. ಇದರ ಪರಿಣಾಮ ಜಗತ್ತಿನ ನಾನಾ ದೇಶಗಳ ಕರೆನ್ಸಿಗಳು ತಮ್ಮ ಮೌಲ್ಯವನ್ನು ಕಳ್ಕೊಳ್ತಾ ಬಂದವು. ಅದರ ಹೊಡೆತ ತೀವ್ರವಾಗಿ ಕಾಣಿಸಿದ್ದು ಬ್ರಿಟನ್ ಪೌಂಡ್ನ ಮೇಲೆ. 2021ರಲ್ಲಿ ಒಂದು ಪೌಂಡನ್ನು ಖರೀದಿ ಮಾಡಬೇಕು ಅಂದರೆ ಒಂದೂವರೆ ಅಮೆರಿಕನ್ ಡಾಲರ್ ಕೊಡಬೇಕಾಗಿತ್ತು. ಆದರೆ ಇವತ್ತು ಒಂದು ಅಮೆರಿಕನ್ ಡಾಲರನ್ನು ಖರೀದಿ ಮಾಡಬೇಕು ಅಂದರೆ 1.1 ಬ್ರಿಟನ್ ಪೌಂಡನ್ನು ಕೊಡಬೇಕಾಗಿ ಬರ್ತಾ ಇದೆ. ಅಂದರೆ ಅಮೆರಿಕದ ಡಾಲರ್ ಎದುರು ಸುಮಾರು 40%ರಷ್ಟು ಅಪಮೌಲ್ಯಗೊಂಡಿದೆ ಬ್ರಿಟನ್ನ ಪೌಂಡ್. ಇದರ ಪರಿಣಾಮ ಬ್ರಿಟನ್ನ ಆಮದು ವ್ಯವಹಾರಗಳ ಮೇಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಇಂಧನ ಮತ್ತು ಆಹಾರ ಪದಾರ್ಥಗಳ ಬೆಲೆ ತಾರಕಕ್ಕೇರಿದೆ. ಬೆಲೆಯನ್ನು ನಿಯಂತ್ರಿಸುವುದಕ್ಕೆ ಅಲ್ಲಿನ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ನೆನಪಿರಬೇಕು, ಮೊನ್ನೆ ಬ್ರಿಟನ್ನಲ್ಲಿ ಕನ್ಸರ್ವೇಟಿವ್ ಪಾರ್ಟಿ ತನ್ನ ಹೊಸ ಪ್ರಧಾನಿಯನ್ನು ಆಯ್ಕೆ ಮಾಡಿಕೊಳ್ತಲ್ಲ, ಆಗ ಚುನಾವಣಾ ಕಣದಲ್ಲಿದ್ದವರು ಭಾರತೀಯ ಮೂಲದ ರಿಷಿ ಸುನಕ್ ಹಾಗೂ ಬ್ರಿಟನ್ನ ಲೀ ಸ್ಟ್ರಸ್. ಇಲ್ಲಿ ಸುನಕ್ ಈ ಹಿಂದೆ ಬ್ರಿಟನ್ನ ಹಣಕಾಸಿನ ಸಚಿವರಾಗಿದ್ದವರು. ಕೋವಿಡ್ ಸಂದರ್ಭದಲ್ಲಿ ಅಲ್ಲಿನ ಆರ್ಥಿಕತೆಯನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಅನ್ನೋ ಹೆಗ್ಗಳಿಕೆ ಕೂಡ ಸುನಕ್ ಬೆನ್ನಿಗಿತ್ತು. ಜೊತೆಗೆ ಅಲ್ಲಿನ ಕನ್ಸರ್ವೇಟಿವ್ ಪಕ್ಷದ ಸಂಸದರು ಕೂಡ ಸುನಕ್ಕೆ ಆರಿಸಿ ಬರಲಿ ಅಂತ ಬಯಸಿದ್ರು. ಆದರೆ ಅಂತಿಮ ಸುತ್ತಿನ ಮತದಾನದಲ್ಲಿ ಪಕ್ಷದ ಕಾರ್ಯಕರ್ತರು ಸುನಕ್ ಆಯ್ಕೆಯನ್ನು ಇಷ್ಟಪಡಲಿಲ್ಲ. ಅದಕ್ಕೆ ಎರಡು ಕಾರಣಗಳಿದ್ವು. ಒಂದು, ಈ ಹಿಂದಿನ ಪ್ರಧಾನಿ ಬೋರಿಸ್ ಜಾನ್ಸನ್ ರಾಜೀನಾಮೆ ಕೊಡಬೇಕಾಗಿ ಬಂದದ್ದು ಸುನಕ್ ಅವರಿಂದಾಗಿ ಅಂತ, ಯಾವುದೇ ಕಾರಣಕ್ಕೂ ಸುನಕ್ ಪ್ರಧಾನಿ ಆಗಬಾರದು ಅಂತ ಜಾನ್ಸನ್ ಮತ್ತವರ ಬೆಂಬಲಿಗರು ಬಯಸಿದರು. ಎರಡನೇದ್ದು, ಸುನಕ್ ಬ್ರಿಟಿಷ್ ಮೂಲದವರಾಗಿರಲಿಲ್ಲ, ಅವರು ಭಾರತೀಯರಾಗಿದ್ದರು. ಹೀಗಾಗಿ ಅವರ ಎಲ್ಲ ಅರ್ಹತೆಗಳನ್ನು ಮೀರಿ ಅಲ್ಲಿ ಅವರ ಬಣ್ಣ ಅವರ ಆಯ್ಕೆಗೆ ಅಡ್ಡಿಯಾಯಿತು. ಲೀ ಸ್ಟ್ರಸ್ ಬ್ರಿಟನ್ನ ಪ್ರಧಾನಿಯಾಗಿ ಆಯ್ಕೆಯಾದರು. ಹಾಗೆ ಆ ಚುನಾವಣೆಗಳ ಸಂದರ್ಭದಲ್ಲಿ ಇಬ್ಬರೂ ಕೂಡ ಬೆಲೆ ನಿಯಂತ್ರಣದ ಬಗ್ಗೆ ಮಾತಾಡಿದರು. ಆಯ್ಕೆಯಾಗ ಬಂದು ಕೂಡಲೇ ಲಿಸ್ ಮುಂದೆ ಬೆಲೆ ನಿಯಂತ್ರಣವನ್ನು ಮಾಡಲೇಬೇಕಾದ ಸವಾಲಿತ್ತು. ಹೀಗಾಗಿ ಆಕೆ ತಕ್ಷಣದ ಕ್ರಿಯೆ ಅನ್ನೋ ಹಾಗೆ ಆದಾಯ ತೆರಿಗೆಯನ್ನು ಕಡಿಮೆ ಮಾಡ್ತಾ ಇರೋದಾಗಿ ಘೋಷಿಸಿಬಿಟ್ರು. ಇಲ್ಲಿ ಏನಾಗುತ್ತೆ, ಆದಾಯ ತೆರಿಗೆಯನ್ನು ಕಡಿಮೆ ಮಾಡಿದರೆ ಜನರ ಹತ್ರ ಹಣದ ಉಳಿತಾಯ ಹೆಚ್ಚಾಗುತ್ತೆ. ಹೀಗಾಗಿ ಹಣ ಹೆಚ್ಚು ಕೈಲಿರುತ್ತೆ ಅನ್ನೋ ಕಾರಣಕ್ಕೆ ಅವರು ಹೆಚ್ಚು ಖರ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಅದನ್ನು ಪೂರೈಸೋದಕ್ಕೆ ಸಪ್ಲೈ ಕೂಡ ಹೆಚ್ಚಾಗಬೇಕಾಗಿ ಬರುತ್ತೆ, ಆಗ ದೇಶದ ಆದಾಯ ಹೆಚ್ಚಾಗುತ್ತೆ. ಇದು ಒಂದು ಲೆಕ್ಕಾಚಾರ. ಈ ಹೆಣ್ಣು ಮಗಳು ಲೀ ಸ್ಟ್ರಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸನ್ನು ಕಲಿತು ಬಂದವರು. ಸಾಮಾನ್ಯವಾಗಿ ಈ ಯೂನಿವರ್ಸಿಟಿಗಳಲ್ಲಿ, ಅದರಲ್ಲೂ ಆಕ್ಸ್ಫರ್ಡ್ ಥರದ ಯೂನಿವರ್ಸಿಟಿಗಳಲ್ಲಿ ಕಲಿತವರು ಥಿಯರಿಟಿಕಲಿ ತುಂಬಾ ಚೆನ್ನಾಗಿರ್ತಾರೆ, ಆದರೆ ಪ್ರಾಕ್ಟಿಕಲ್ ಆಗಿ ಬಹಳಷ್ಟು ಬಾರಿ ಅವರ ಐಡಿಯಾಗಳು ಲಾಭದಾಯಕ ಆಗೋದಿಲ್ಲ. ನಮ್ಮಲ್ಲೂ ಅಷ್ಟೇ, ವಿದೇಶಿ ಯೂನಿವರ್ಸಿಟಿಗಳಿಂದ ಬಂದ ಸಾಕಷ್ಟು ಆರ್ಥಿಕ ತಜ್ಞರು ಆಗಾಗ ದೇಶದ ಅರ್ಥವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ ನೋಡಿ. ಅವರ ಮಾತುಗಳು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತವೆ, ಆದರೆ ಅವರೇ ರಿಸರ್ವ್ ಬ್ಯಾಂಕ್ ಗವರ್ನರ್ಗಳಾದಾಗ, ಮತ್ತಿನ್ಯಾವುದೋ ಆರ್ಥಿಕ ನೀತಿ ನಿರೂಪಣೆಯ ದೊಡ್ಡ ಹುದ್ದೆಯಲ್ಲಿ ಕೂತಾಗ ದೇಶದ ಅರ್ಥವ್ಯವಸ್ಥೆ ಎಷ್ಟೆಲ್ಲ ಉದ್ಧಾರ ಆಗಿತ್ತು ಅನ್ನೋದನ್ನು ನೋಡಿದರೆ ಅದು ಎಲ್ಲಿ ಕಟ್ಟಾಕಿದ್ರೂ ಅಲ್ಲೇ ಇರುತ್ತೆ.
ಭಾರತವಾದರೂ ಅಷ್ಟೇ ಬ್ರಿಟನ್ ಆದರೂ ಅಷ್ಟೇ ಇಲ್ಲಿ ಜನ ಕೂಡ ಪ್ರಧಾನಿಯನ್ನು ಆಯ್ಕೆ ಮಾಡಿದ ಕೂಡಲೇ ಬೆಲೆಗಳು ನಿಯಂತ್ರಣಕ್ಕೆ ಬಂದು ಬಿಡಬೇಕು ಅಂತ ಬಯಸಿದರು ಇನ್ನು ಪ್ರಧಾನಿ ಲಿಸ್ಟ್ರೆಸ್ ಕೂಡ ತೆರಿಗೆಗಳನ್ನು ಕಡಿಮೆ ಮಾಡೋದಾಗಿ ಘೋಷಣೆ ಮಾಡಿದರು ಇನ್ನು ಅಲ್ಲಿ ಏನಾಗ್ತಿದೆ ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗದೆ ಅಲ್ಲಿನ ಮಾರುಕಟ್ಟೆ ಬಿದ್ದು ಹೋಯಿತು ಆದರೆ ಬೆಲೆ ಏನು ಕಡಿಮೆ ಆಗಲಿಲ್ಲ ಹೀಗಾಗಿ ಈಗ ಅಲ್ಲಿನ ಜನ ಮತ್ತೆ ಋಷಿ ಸುನಕ್ ನಮಗೆ ಬೇಕು ಅಂತ ಕೂತಿದ್ದಾರೆ ಇಲ್ಲಿ ಋಷಿ ಪ್ರಧಾನಿಯಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಈ ಹಿಂದಿನ ಸರ್ಕಾರದಲ್ಲಿದ್ದ ಹಾಗೆ ಮತ್ತೆ ಅರ್ಥ ಸಚಿವರಾಗಲಿ ಬ್ರಿಟನ್ನ ಆರ್ಥಿಕತೆಗೆ ಒಂದು ದಿಕ್ಕು ತೋರಿಸಲಿ ಅನ್ನೋದು ಅಲ್ಲಿನ ಜನರ ಬೇಡಿಕೆ ಅದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಬ್ರಿಟನ್ ಭಾರತದಿಂದ ಆಮದು ಮಾಡಿಕೊಳ್ಳುತ್ತಾ ಇದ್ದ 15 ವಿಧದ ಸ್ಟೀಲ್ ಪ್ರಾಡಕ್ಟ್ಗಳ ಮೇಲೆ ಶೇಕಡಾ 25ರಷ್ಟು ಆಮದು ಸುಂಕವನ್ನು ವಿಧಿಸೋದಕ್ಕೆ ಶುರು ಮಾಡಿದೆ ಇದರಿಂದ ನಷ್ಟಕ್ಕೀಡಾಗ್ತಾ ಇರೋದು ಭಾರತೀಯ ಸ್ಟೀಲ್ ರಫ್ತು ವ್ಯಾಪಾರಿಗಳು ಇನ್ನು ಹೀಗೆ ಹೆಚ್ಚುವರಿಯಾಗಿ ಆಮದು ಸುಂಕವನ್ನು ವಿಧಿಸೋದು ವಿಶ್ವ ವ್ಯಾಪಾರ ಸಂಸ್ಥೆಯ ಗ್ಯಾಟ್ ಒಪ್ಪಂದ ಏನಿದೆ ಅದರ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ ಅಂತ ಭಾರತ ಬ್ರಿಟನ್ಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಕೂಡ ಮಾಡ್ತು ಗೆಳೆಯರೇ ಗ್ಯಾಟ್ ಬಗ್ಗೆ ನೀವು ಕೇಳಿದಿರಲ್ವಾ ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆನ್ ಟ್ರೇಡ್ ಅಂತ ಇದು ಅಂತಾರಾಷ್ಟ್ರೀಯ ವ್ಯಾಪಾರಗಳ ಕುರಿತಾದ ಒಪ್ಪಂದ ಇಲ್ಲಿ ಏಕಾಏಕಿ ಭಾರತದ ಸ್ಟೀಲ್ ಪ್ರಾಡಕ್ಟ್ಗಳ ಮೇಲೆ 2024ರವರೆಗೆ ಅನ್ವಯವಾಗುವ ಹಾಗೆ ಆಮದು ಸುಂಕವನ್ನು ಏರಿಕೆ ಮಾಡಿರುವುದು ನ್ಯಾಯಸಮ್ಮತ ಅಲ್ಲ ಅಂತ ಹೇಳಿದ್ದ ಭಾರತ ಅದನ್ನು ಸರಿಪಡಿಸೋದಕ್ಕೆ ಬ್ರಿಟನ್ಗೆ ಒಂದಷ್ಟು ಗಡುವು ಕೂಡ ಕೊಡ್ತು ಆದರೆ ಅದರ ಬಗ್ಗೆ ಬ್ರಿಟನ್ ಯಾವುದೇ ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಭಾರತ ಬ್ರಿಟನ್ನ ವಿರುದ್ಧ ಪ್ರತಿರೋಧಾತ್ಮಕ ಕ್ರಿಯೆಗೆ ಮುಂದಾಗಿದೆ ಇಲ್ಲಿ ಬ್ರಿಟನ್ ಹೇರ್ತಾ ಇರೋ ಈ ಸುಂಕದಿಂದಾಗಿ ಭಾರತದಿಂದ ಆಮದಾಗಬೇಕಾಗಿದ್ದ ಸ್ಟೀಲ್ ಉತ್ಪನ್ನಗಳ ಪೈಕಿ ಸುಮಾರು 219,000 ಟನ್ ರಫ್ತು ನಷ್ಟ ಉಂಟಾಗಿದೆ ಅಂತ ಭಾರತ ಹೇಳ್ತಾ ಇದೆ ಇದು ಭಾರತಕ್ಕೆ $247.7 million ಆರ್ಥಿಕ ನಷ್ಟಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಇದರ ಹೊಂದಾಣಿಕೆಗಾಗಿ ಭಾರತ ಕೂಡ ಬ್ರಿಟನ್ನಿಂದ ಆಮದಾಗುವ ಸುಮಾರು 22 ವಸ್ತುಗಳ ಮೇಲೆ ಶೇಕಡಾ 15ರಷ್ಟು ಆಮದು ಸುಂಕವನ್ನು ವಿಧಿಸೋದಕ್ಕೆ ಮುಂದಾಗಿದೆ ಇದರಲ್ಲಿ ಪ್ರೊಸೆಸ್ಡ್ ಚೀಸ್ ಸ್ಕಾಚ್ ಬ್ಲೆಂಡೆಡ್ ವಿಸ್ಕಿ ಪ್ರಾಣಿಗಳ ಆಹಾರ ಎಸೆನ್ಷಿಯಲ್ ಆಯಿಲ್ಗಳು ಕೆಲ ಸೌಂದರ್ಯ ವರ್ಧಕಗಳು ಬೆಳ್ಳಿ ಪ್ಲಾಟಿನಂ ಟರ್ಬೋಜೆಟ್ಗಳು ಕೆಲ ಎಲೆಕ್ಟ್ರಿಕ್ ಕಾಂಪೋನೆಂಟ್ಗಳು ಕೂಡ ಸೇರಿಕೊಂಡಿವೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತ ಎಲ್ಲಿವರೆಗೆ ಬ್ರಿಟನ್ ಭಾರತದ ಉತ್ಪನ್ನಗಳ ಆಮದಿನ ಮೇಲೆ ಸುಂಕ ವಿಧಿಸುವ ತೀರ್ಮಾನವನ್ನು ಕೈಬಿಡೋದಿಲ್ವೋ ಅಲ್ಲಿವರೆಗೆ ಭಾರತ ಕೂಡ ಈ 22 ಬ್ರಿಟಿಷ್ ವಸ್ತುಗಳ ಮೇಲಿನ ಸುಂಕವನ್ನು ಮುಂದುವರಿಸುತ್ತೆ ಅಂತ ಹೇಳಿದೆ ಮತ್ತು ಇಲ್ಲಿ ಬ್ರಿಟನ್ ಕೈಗೊಂಡಿರೋ ನಿರ್ಧಾರದಿಂದ ಭಾರತಕ್ಕೆ ಎಷ್ಟು ನಷ್ಟ ಉಂಟಾಗ್ತಾ ಇದೆಯೋ ಅಷ್ಟೇ ಪ್ರಮಾಣದ ನಷ್ಟ ಬ್ರಿಟನ್ಗೆ ಕೂಡ ಇನ್ನು ಮುಂದೆ ಆಗುತ್ತೆ ಅನ್ನೋದನ್ನು ಭಾರತ ಸ್ಪಷ್ಟಪಡಿಸ್ತಾ ಇದೆ ಗೆಳೆಯರೆ ಬೋರಿಸ್ ಜಾನ್ಸನ್ ಸರ್ಕಾರದ ಅವಧಿಯಲ್ಲಿ ಭಾರತ ಮತ್ತು ಬ್ರಿಟನ್ ಎರಡೂ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕೋ ಬಗ್ಗೆ ಮಾತುಕತೆಗಳು ನಡೆದಿತ್ತು ಈ ಒಪ್ಪಂದಕ್ಕೆ ಸಹಿ ಹಾಕೋದ್ರಿಂದ ಬ್ರಿಟನ್ಗೆ ತುಂಬಾನೇ ಲಾಭ ಕೂಡ ಆಗ್ತಾ ಇತ್ತು ಆ ಮಾತುಕತೆಗಳು ಅಂತಿಮ ಹಂತದಲ್ಲಿರುವ ಹೊತ್ತಲ್ಲೇ ಈಗ ಭಾರತ ಹಾಗೂ ಬ್ರಿಟನ್ ನಡುವೆ ಒಂದು ಸಣ್ಣ ವ್ಯಾಪಾರ ಸಂಘರ್ಷ ಶುರುವಾಗಿದೆ ಹಾಗೆ ನೋಡಿದರೆ ಎರಡೂ ದೇಶಗಳ ನಡುವೆ ಇತ್ತೀಚೆಗೆ ವ್ಯಾಪಾರ ವಹಿವಾಟುಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಕಳೆದ ವರ್ಷ ಅಂದರೆ 2021-22ರಲ್ಲಿ ಭಾರತ ಬ್ರಿಟನ್ ನಡುವೆ ಸುಮಾರು $17.5 billion ವ್ಯಾಪಾರ ನಡೆದಿತ್ತು ಅದರ ಹಿಂದಿನ ವರ್ಷ ಅಂದರೆ 2020-21ರಲ್ಲಿ $13 billion ವ್ಯಾಪಾರ ಆಗಿತ್ತು ಹಾಗೆಯೇ ಕಳೆದ ವರ್ಷ ಭಾರತ ಬ್ರಿಟನ್ಗೆ $10.5 billion ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಬ್ರಿಟನ್ನಿಂದ ಸುಮಾರು $7 billion ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗಿತ್ತು ಮುಂದಿನ ವರ್ಷಕ್ಕೆ ಈ ವಹಿವಾಟು ಇನ್ನಷ್ಟು ಹೆಚ್ಚುವ ಸಾಧ್ಯತೆಗಳು ಕೂಡ ಇವೆ ಇಂಥ ಹೊತ್ತಲ್ಲಿ ಈ ಸಣ್ಣ ಮುನಿಸು ಎರಡೂ ದೇಶಗಳ ವ್ಯಾಪಾರ ಸಂಬಂಧಗಳ ದೃಷ್ಟಿಯಿಂದ ಒಳಿತಂತೂ ಅಲ್ಲ ಹೇಗೂ ಇದೇ ಅಕ್ಟೋಬರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟನ್ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ ಅಕ್ಟೋಬರ್ 24 ದೀಪಾವಳಿಯಂದು ಎರಡೂ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕತ್ವೆ ಅನ್ನೋ ನಿರೀಕ್ಷೆ ಕೂಡ ಇದೆ ಹಾಗೇನಾದರೂ ಆದರೆ ಭಾರತ ಮತ್ತು ಬ್ರಿಟನ್ ನಡುವಿನ ವ್ಯಾಪಾರ ಸಂಬಂಧಗಳಿಗೆ ಹೊಸ ತಿರುವು ಸಿಗಲಿದೆ ಅಲ್ಲಿ ಏನಾಗುತ್ತೆ ಕಾದು ನೋಡಬೇಕು ಇದು ಗೆಳೆಯರೆ ಬ್ರಿಟನ್ನಲ್ಲಿ ಆರ್ಥಿಕತೆ ಹಳ್ಳ ಹಿಡಿದು ಅಲ್ಲಿ ಮತ್ತೆ ಕಮ್ಬ್ಯಾಕ್ ಸುನಕ್ ಅನ್ನೋ ಕೂಗೆದ್ದಿರೋ ಕುರಿತಾದ ಹಾಗೂ ಭಾರತ ಬ್ರಿಟನ್ ನಡುವೆ ಬಿಗಡಾಯಿಸಿದ ವಾಣಿಜ್ಯ ಸಂಬಂಧಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ